ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಮೂರ್ತಿಯ ಮೇಲೆ ಎಂಜಲ ನೀರನ್ನ ಎರಚಿದ್ರು ಎಂಬ ಕಾರಣಕ್ಕಾಗಿ ಇವತ್ತು ನಂಜನಗೂಡು ಬಂದ್ಗೆ ಕರೆ ಕೊಡಲಾಗಿದೆ ಈ ಸಂಬಂಧ ಮಾತಾಡಲಿಕ್ಕೆ ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಅವರು ಸರ್ ನಂಜನಗೂಡು ಬಂದ್ ಯಶಸ್ವಿ ಆಗಿದೆ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಇದು ನಾವು ಯಾವುದೇ ತರ ರೀತಿಯಲ್ಲಿ ಪಕ್ಷದ ವತಿಯಿಂದಾಗ್ಲಿ ಯಾರು ಕೂಡ ಅಲ್ಲಿ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ನೀವು ಶಟರ್ ಕ್ಲೋಸ್ ಮಾಡಿ ಅಂತ ಯಾರೂ ಕೇಳಿಲ್ಲ ನಿನ್ನೆಲ್ಲ ಕೈ ಮುಗಿದ್ಬಿಟ್ಟು ಈ ತರ ನಂಜನೇಶ್ವರ ದೇವಸ್ಥಾನಕ್ಕೆ ಈ ತರ ಅಪಮಾನ ಆಗಿದೆ ನಾವೆಲ್ಲ ನಾವೆಲ್ಲ ಕೂಡ ಭಕ್ತಾದಿಗಳಾಗೆ ಬಂದ್ಗೆ ನಾವು ತಾವೆಲ್ಲ ಸಾಕಾರ ಮಾಡ್ಬೇಕು ಅಂತ ಒಂದೇ ಮಾತು ಕೇಳಿದ್ಕೆ ಇವತ್ತೆಲ್ಲ ಸಾಕಾರ ಮಾಡಿದ್ದಾರೆ ಒಂದು ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ತಾಲೂಕು ಆಡಳಿತದ ಒಂದು ಕಾನೂನು ಸುವ್ಯವಸ್ಥೆ ಇರ್ಬೋದು ಆಡಳಿತ ಇರ್ಬೋದು ಎರಡು ಕೂಡ ಕುಸ್ತೋಗಿದೆ ಇದರಲ್ಲಿ ಯಾವುದೇ ತರ ರೀತಿಯಲ್ಲಿ ಅವರು ಕೂಡ ಒಂದು ಇದನ್ನ ಸರಿ ಮಾಡಕ್ಕೆ ಅವ್ರ ಕೈಯಿಂದ ಆಗಿಲ್ಲ ಅಂತಕ್ಕಂಥದ್ದು ಮೇಲ್ನೋಟ ಕಾಣಿಸುತ್ತೆ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿರಲ್ಲ ಸರ್ ಬಟ್ ಇಂತಹ ಘಟನೆ ನಡೀಲಿಕ್ಕೆ ಯಾರು ಕಾರಣ ಸರ್ ಈಗ ನಾನು ಅದೇ ಕೇಳ್ತಾರ ಅದೀಗ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಅವರು ಎರಡು ಬಾರಿ ಶಾಸಕರಾಗಿದ್ರು ನಾನು ಒಂದು ಬಾರಿ ಶಾಸಕನಾಗಿದ್ದು ಹದಿನೈದು ವರ್ಷದಲ್ಲಿ ಈ ತರ ಘಟನೆಗಳು ನಡೆದಿರ್ಲಿಲ್ಲ ಹಿಂದೆ ಯಲ್ಲಿ ಯಾಕೆ ಈ ತರ ನಡೀತಾ ಇದೆ ಯಾರು ಅದಕ್ಕೆ ಕುಮ್ಮಕ್ ಕೊಡ್ತಾ ಇದಾರೆ ಅಲ್ಲಿ ಇವತ್ತು ರಾಜ್ಯದ ಒಬ್ಬ ಮುಖ್ಯಮಂತ್ರಿನೇ ಅವ್ರ ನಡವಳಿಕೆನೆ ಸರಿಗಿಲ್ಲ ಇವತ್ತು ದೇವಸ್ಥಾನದ ವಿಚಾರದಲ್ಲಿ ಅವ್ರು ತರ ಅವರು ಅವ್ರ ಭಾವನೆಗಳು ಇದೆ ಯಾವ ತರ ಅವರ ಚಿಂತನೆಗಳು ಇದೆ ಅದ್ ತಕ್ಕಂತೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅದೇ ತರ ನಡೀತಾ ಇದೆ ಅಲ್ಲಿ ಸೊ ಅದಾಗಬಾರ್ದು ಅಷ್ಟೇ ಶಾಂತಿ ಸಭೆ ನಡೆದಿತ್ತು ಸರ್ ಬಟ್ ಶಾಂತಿ ಸಭೆ ವಿಫಲ ಆಯ್ತು ಸರ್ ಶಾಂತಿ ಸಭೆ ವಿಫಲ ಆಗಿದ್ದು ಕಾರಣ ಏನಕ್ಕೆ ಅಂದ್ರೆ ತರಾತುರಿಯಲ್ಲಿ ಶಾಂತಿ ಸಭೆ ಕರೆದಿರಂತದ್ದು ಯಾರಿಗೂ ಕೂಡ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ ಅಲ್ಲಿ ಆಮೇಲೆ ನೋಡಿದ್ರೆ ವರ್ಣ ಕ್ಷೇತ್ರದಿಂದ ಬಂದ್ ಕೂತ್ಕೊಂಡವ್ರೆ ಈ ಕ್ಷೇತ್ರದ ಅಟ್ಲೀಸ್ಟ್ ಆ ಭಾಗದವ್ರ ಜನರು ಅವ್ರು ಯಾರು ಕೂಡ ಇರಲಿಲ್ಲ ಆ ಕಡೆ ಎಲ್ಲ ವರ್ಣ ಕ್ಷೇತ್ರದಿಂದ ಬಂದ್ ಕೂತ್ಕೊಂಡ್ಬಿಟ್ಟು ಈ ತಡ ಒತ್ತಡ ಕೊಟ್ಬಿಟ್ಟಲ್ಲಿ ನೀವ್ ಅವರೆಲ್ಲ ಬರಿ ಭಾಷಣ ಮಾಡ್ಕೊಂಡು ಕೂತ್ಕೊಂಡು ನಾವು ಕೇಳ್ತಾ ಇರೋದು ಅವತ್ತು ಅವತ್ತಾಗಿರಂತದ್ದು ಆ ಘಟನೆಗೆ ಕಾರಣಕರ್ತರೇ ಆಗಿರೋದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಷ್ಟೇ ನಮ್ಮ ಬೇಡಿಕೆ ಇದ್ದಿದ್ದಲ್ಲಿ ಅದು ಬಿಟ್ಬಿಟ್ಟು ಆ ಕಡೆ ಅವ್ರದ್ದೆಲ್ಲ ಮಾತುಗಳು ಕೇಳಿ ಆಮೇಲೆ ಈ ತರ ಬೇರೆ ತರ ಎಲ್ಲ ಒಂದ್ ರೀತಿಯಲ್ಲಿ ನೀವು ಅರ್ಚಕರ ಮುಖಾಂತರ ಅವ್ರು ಕರ್ಸ್ಬಿಟ್ಟು ಒತ್ತಡ ತರ್ಸ್ಬಿಟ್ಟು ಈ ತರ ಏನು ಆಗಿಲ್ಲ ಅಂತ ಹೇಳಿ ಈ ತರ ಎಲ್ಲ ಏನು ಇವತ್ತು ಇಡೀ ರಾಜ್ಯದಲ್ಲಿ ಏನಾಗಿದೆ ಆ ಘಟನೆ ಬಗ್ಗೆ ಎಲ್ಲ ಎಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ನೋಡಿದರೆ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಚಾರಗಳು ಎಲ್ಲ ಗೊತ್ತಾಗಿದೆ ಇಲ್ಲಿ ಅರ್ಚಕರು ದ್ವಂದ್ವ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸರ್ ದ್ವಂದ್ವ ಹೇಳಿಕೆ ಅಂತಂದ್ರೆ ಆ ಒತ್ತಡಕ್ಕೆ ಪಾಪ ಅವ್ರು ಮಣದ್ಬಿಟ್ಟಿದಾರೆ ಇಲ್ಲಿ ನೀವ್ ಬೇರೆ ದೇವಸ್ಥಾನಕ್ಕೆ ನೀವ್ ನನ್ ಕಲ್ ಟ್ರಾನ್ಸ್ಫರ್ ಮಾಡ್ತೀರಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ ಅಂದ್ರೆ ಅವ್ರ ಒತ್ತಡಕ್ಕೆ ಇರಲ್ವಾ ಪಾಪ ಅವ್ರಿಗೆ ಯಾವ ತರ ಇಲ್ಲಿ ಸಂಬಂಧ ಇದಿಟ್ಕೊಂಡು ಇಷ್ಟು ವರ್ಷದಿಂದ ನೋಡ್ತಾ ಇದೀವಿ ನಾವ್ ಅವರ್ತಕ್ರನ್ನ ಇದ್ದಕ್ಕಿದ್ದಂಗೆ ಯಾವ್ದಾರ ಬೇರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ ಕಳ್ಸ್ಬಿಡ್ತಾರೆ ಅವ್ರಿಗೆ ಮನ್ಸು ಇರಲ್ಲ ಅಲ್ಲಿ ಆಮೇಲೆ ಅವ್ರ ಸೈನ್ ಮಾಡ್ಬೇಕಾದ್ರೆ ಈ ತರ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸೈನ್ ಮಾಡ್ಸಿಲ್ಲ ಅವ್ರಿಗೆ ಬರೀ ಸೈನ್ ಮಾಡಿಸ್ಬಿಡಿ ಈ ಕಡೆ ಅಂತ ಸೈನ್ ಮಾಡಿದಾರೆ ಅವ್ರು ಆಮೇಲೆ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಿದ್ದಾರೆ ಆ ಕಡೆ ನೀವ್ ನೋಡಿದ್ರ ಲೆಟರ್ ಹೆಡ್ ಕೂಡ ದೇವಸ್ಥಾನದ್ದು ಅಲ್ಲ ಅದು ಯಾವ್ದಾರ ಒಂದು ಇದರಲ್ಲಿ ಒಂದು ವೈಟ್ ಪೇಪರ್ ಅಲ್ಲಿ ಸೈನ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಏನ್ ಬೇಕಾದ್ರೆ ಟೈಪ್ ಅವರಲ್ಲೇ ಈಗ ನಿಮ್ಮ ಆಗ್ರಹ ಏನ್ ನಮ್ಮ ಆಗ್ರಹ ಇಷ್ಟೇ ಇರೋದು ಅವತ್ತು ಆಗಿರೋ ಘಟನೆ ಮತ್ತೆ ಇಲ್ಲಿ ಆತರ ಆಗಬಾರ್ದು ಒಂದು ಇನ್ನೊಂದು ಯಾವ ಕಿಡಿಗೇಡಿಗಳು ಆ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕೇಸ್ ಆಗಬೇಕು ಅವ್ರನ್ನ ಕೂಡ್ಲೇ ಬಂಧಿಸಬೇಕು ಇದಿಷ್ಟು ಮಾಜಿ ಶಾಸಕರಂತಹ ಹರ್ಷವರ್ಧನ್ ಅವರ ಮಾತುಗಳು ಜಾಮ್ರ ಪ್ರಸನ್ ವಿನಯ್ ಜೊತೆ ರವಿ ಪಾಂಡೋಪ್ರಾ ನ್ಯೂಸ್ ಫಸ್ಟ್ ನಂಜನ್ಗೂಡು ಮೈಸೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ